ಎಸ್ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ತುಮಕೂರಿನಲ್ಲಿ ಇದ್ದೀನಿ ಕಾರಣ ಇವತ್ತು ತುಮಕೂರಿನಾದ್ಯಂತ ಅಂದ್ರೆ ತುಮಕೂರು ಜಿಲ್ಲೆಯ ಹತ್ತು ಕೆ ಹತ್ತು ತಾಲೂಕು ಏನು ಕೇಂದ್ರದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಏನು ಹತ್ತು ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲು ಮುಖ್ಯ ಕಾರಣ ಹೇಮಾವತಿ ಲಿಂಕ್ ಕೆನಲ್ ಎಕ್ಸ್ಪ್ರೆಸ್ ವೇಯ ಕಾಮಗಾರಿಯನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ತುಮಕೂರಿನ ಜಿಲ್ಲೆಯಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ವಿವಿಧ ಸಂಘಟನೆಗಳು ಈ ಒಂದು ಬಂದ್ಗೆ ಕರೆ ನೀಡಿದೆ ಈಗಾಗಲೇ ಏನು ರೈತಪರ ಸಂಘಟನೆ ಇರಬಹುದು ಹಾಗೇನೆ ಹೋಟೆಲ್ ಮಾಲೀಕರ ಸಂಘ ಇರಬಹುದು ಹಾಗೇನೆ ವರ್ತಕರ ಸಂಘ ಇರಬಹುದು ಹಾಗೇನೆ ಎಲ್ಲಾ ರೀತಿಯಾದಂತ ಏನು ಸಂಘಗಳಿದೆ ಎಲ್ಲಾ ಸಂಘಟನೆಗಳಿಂದ ಕೂಡ ಈ ಒಂದು ಬಂದ್ಗೆ ವ್ಯಾಪಕವಾದಂತಹ ಏನು ಬೆಂಬಲ ವ್ಯಕ್ತವಾಗಿರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಏನು ನಾನು ಈಗಾಗಲೇ ಟೌನ್ ಹಾಲ್ನಲ್ಲಿ ಇದ್ದೇನೆ ಈ ಟೌನ್ ಹಾಲ್ ನಲ್ಲಿ ಈಗಾಗಲೇ ಏನು ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಆರಂಭಿಸಿರುವಂತದ್ದು ಸೊ ಇದೀಗ ಆರಂಭದ ಅಂತ ಸೊ ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಒಬ್ರು ಹಿರಿಯ ರೈತರು ಇದಾರೆ ಅವರು ಒಂದು ಪ್ರತಿಭಟನೆ ವಿಚಾರವಾಗಿ ಏನ್ ಹೇಳ್ತಾರೆ ಅವರನ್ನೇ ಕೇಳೋಣ ಸರ್ ನಮಸ್ತೆ ಮೊದಲೇದಾಗಿ ಎಲ್ಲಿಂದ ನಾವು ಮಧುಗಿರಿ ಹತ್ರ ಡಬ್ಬೆಟ್ಟದಿಂದ ಬಂದಿದ್ದೇವೆ ಸರ್ ಈಗ ಲಿಂಕ್ ಕೆನಲ್ ವಿಚಾರವಾಗಿ ನಿಮಗೆ ನೀರಿಲ್ಲ ಅಂತ ಹೇಳ್ತಾ ಏನು ಏನ್ ಹೇಳ್ತಾರೆ ಮಧುಗಿರಿ ಕ್ಷೇತ್ರಕ್ಕೆ ಹೇಮಾವತಿ ನೀರು ಬಿಡ್ಲೇ ಇಲ್ಲ ಅಂತ ಸಮಯದಲ್ಲಿ ಯ ಪ್ರಭಾವದಿಂದ ರಾಮನಗರಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ ಇದು ಬಾರಿ ಅನ್ಯಾಯವಾಗದ ಒಂದು ಪ್ರತಿಭಟನೆ ನಾವು ತುಮಕೂರಿದಿವಿ ಆದ್ರಿಂದ ನಾವು ಉಗ್ರ ಹೋರಾಟವನ್ನು ಮಾಡಿ ನಮ್ಮ ಹೇಮಾವತಿ ನೀರನ್ನು ನಾವು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸಹ ಈಗ ಒಂದು ಮುಖ್ಯವಾಗಿ ಬೇಕಾಗಿರೋದು ಜೀವನಾಡಿ ನೀರು ರೈತರಿಗಾಗಿರ್ಬಹುದು ಅದು ಸ್ವಂತ ಉಪಯೋಗಕ್ಕಾಗಿರ್ಬಹುದು ಸೊ ಆ ನಿಟ್ಟಿನಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಯಾವ ಅದಂತ ಅಂದ್ರೆ ಅವ್ರಿಗೂ ನೀರ್ ಬೇಕು ಅಂತಿದ್ದಾರೆ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅವರು ಅಥವಾ ಯಾವ ರೀತಿ ಒಂದು ನಿರ್ಧಾರ ಅನ್ಸುತ್ತೆ ಸರ್ ಅಲ್ಲಿ ಮಾಗಡಿ ಹತ್ರ ಕುಣಿಗಲ್ ಹತ್ರ ಒಂದು ಶಾನಲ್ ಐತೆ ಅದು ಏಕಾ ಹಂಗೆ ಆ ಶಾನಲ್ ಮುಖಾಂತರ ಏನು ಅಭ್ಯಂತರ ಇಲ್ಲ ಆದ್ರೆ ಅದನ್ನು ಬಿಟ್ಟುಬಿಟ್ಟು ಆಳವಾಗಿ ಆಳವಾಗಿ ಒಳಗೆ ಒಳಗಡೆ ಹಾಕಿ ನಮ್ ಕಡೆ ನೀರು ಬರ್ದಂಗೆ ಆ ಡಿ ಕೆ ರಾಮನಗರ ಕ್ಷೇತ್ರಕ್ಕೆ ತನ್ನ ಪ್ರಭಾವವನ್ನು ತೋರಿಸಲು ಹೋಗ್ತಾನೆ ಆದ್ರಿಂದ ಇದು ಬರೀ ಅನ್ಯಾಯ ಸರ್ ಹಾಗಿದ್ರೆ ಸರ್ಕಾರಕ್ಕೆ ಸರ್ ನಾವು ಅದನ್ನ ಕೂಡಲೇ ನಿಲ್ಲಿಸಬೇಕು ಕಾಮಗಾರಿನ ಸ್ಥಗಿತವಾಗಿ ತುಮಕೂರು ಮತ್ತು ದಬ್ಬೆ ಮಧುಗಿರಿ ಕೊರಟಗೆರೆ ಕ್ಷೇತ್ರಕ್ಕೆ ನೀರನ್ನು ಹರಿಸಬೇಕು ಬಾಗುಡ ಇವತ್ತು ಮನವಿ ಮಾಡ್ಕೊಂಡು ನಾವು ಉಗ್ರ ಹೋರಾಟವನ್ನು ತುಮಕೂರಿನಲ್ಲಿ ಗಬ್ಬೆ ರೈತ ಸಂಘದ ಅಭ್ಯರ್ಥಿ ವೀರಭದ್ರಯ್ಯ ಮಾಡ್ತಾ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ಹೇಳಿ ಹೇಳಿ ನನ್ನ ಹೆಸರು ವೆಂಕಟಾಚಲ ಅಂತ ಕನ್ನಡ ಸೇನೆಯ ಜಿಲ್ಲಾ ಗೌರವಾಧ್ಯಕ್ಷ ಈ ಏನು ರಾಮನಗರದ ಕಡೆ ನೀರು ತಗೊಂಡೋಗ್ತಿದ್ದಾರೆ ಬರೀ ಮೇಲ್ಗಡೆ ಹೇಮಾವತಿ ದೊಂದೇ ಅಲ್ಲ ಇವರು ಎತ್ತಿನ ಒಳೆ ಏನು ಬೈಲ್ಗೊಂಡ್ಲಿಗೆ ನೀರು ಕೊಟ್ಟಿದ್ದಾರೆ ಆ ನೀರ್ನ ಶೀತಕಲ್ ಹತ್ರ ಬಲಗಡೆ ಒಂದ್ ಚಾನಲ್ ನೋಡುದು ಆ ನೀರ್ ಹೋಗ್ತಾ ಇದಾರೆ ಇವರು ಎರಡು ನೀರು ಕದೀತಾ ಇದ್ದಾರೆ ಒಂದು ಹೇಮಾವತಿದು ಇನ್ನೊಂದು ಎತ್ತಿನ ಒಳೆ ನೀರು ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಎತ್ತಿನ ಒಳೆ ನೀರ್ ಹೋಗ್ತಿರೋದು ಈಗಾಗಲೇ ಹತ್ತಾರು ಕಿಲೋಮೀಟರ್ ಪೈಪ್ ಹದ್ಬಿಟ್ಟಿದ್ದಾರೆ ಹೊಲದಲ್ಲೇ ಹೋಗಿದೆ ಆ ಪೈಪು ಬಂದ್ರೆ ನಿಮಗೆ ತೋರಿಸ್ತೀನಿ ಉರ್ಡಿಗೆರೆ ಆದ ನಂತರ ಒಂದು ಸಾಸಿವೆ ಗುಂಟೆ ಅನ್ನೋ ಜಾಗ ಇದೆ ಆ ಸಾಸಿವೆ ಗುಂಟೆ ಜಾಗದಲ್ಲಿ ಬಲಗಡೆಗೆ ಪೈಪ್ ಅದ್ದು ಆ ನೀರ್ನ ರಾಮನಗರ ತಗ ಹೋಗ್ತಿದ್ದಾರೆ ಇದು ಒಂದು ಕಳ್ಳತನ ಅಲ್ಲ ಎರಡು ಕಡೆ ಕಳ್ಳತನ ಎರಡೂ ರೀತಿಯಲ್ಲಿ ರಾಮನಗರಕ್ಕೆ ನೀರ್ ತಗೊಂಡು ಹೋಗ್ತಿರೋ ಈ ಒಂದು ಸರ್ಕಾರದ್ದು ಡಿ ಶೆ ಡಿ ಕೆ ಶಿ ಅವರ ಕುತಂತ್ರಕ್ಕೆ ನಾನು ಧಿಕ್ಕರಿಸ್ತೀನಿ ಇದು ನಿಲ್ಲಿಸಬೇಕು ಅಂತ ಕೇಳ್ತೇ ಕೇಳ್ತೀನಿ ಬರೀ ರಾ ರಾಮನಗರದವ್ರೊಬ್ಬರೇ ಕರ್ನಾಟಕ ಕನ್ನಡಿಗರಲ್ಲ ನಾವು ಕನ್ನಡಿಗರೇ ಆ ಎತ್ತಿನ ಒಳ ನೀರು ಕೊಟ್ಟಿರೋದು ಬಯಲು ಸೀಮೆಗೆ ಇವರು ಪೈಪ್ ಹಾಕೊಂಡು ರಾಮನಗರಕ್ಕೆ ತಗೊಂಡೋಗಲ್ಲ ಎರಡು ಕಡೆ ನೀರು ಕದೀತಾ ಇದ್ದಾರೆ ದಯವಿಟ್ಟು ಇದು ಕೂಡಲೇ ಸರ್ಕಾರ ನಿಲ್ಲಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಕನ್ನಡ ಸೇನೆ ಕರ್ನಾಟಕದ ಕಡೆಯಿಂದ ಇದು ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಸರ್ ನೀವು ದಯವಿಟ್ಟು ಯಾರಿಗಾದ್ರೂ ಇದ್ರೆ ಹೇಳಿ ಎತ್ತಿನ ಹೇಮಾವತಿ ನೀರು ಕದಿತಾ ಇದಾರೆ ಈಗ ಎಕ್ಸ್ಪ್ರೆಸ್ ಕೆನಾಲ್ ಹೇಮಾವತಿ ನೀರಿಂದು ಸುಮಾರು ಜನ ಕರಿವಿಲ್ಲ ಎತ್ತಿನ ಒಳೆದು ನೀರು ಹೋಗ್ಬಿಟ್ಟಿದ್ದಾರೆ ಕಿಲೋಮೀಟರ್ ಗಟ್ಟಲೆ ಪೈಪ್ ಹತ್ಬಿಟ್ಟಿದ್ದಾರೆ ಇದಕ್ಕೆ ಯಾರು ಗಲಾಟೆ ಮಾಡಿಲ್ಲ ಹಿಂದೆ ಆ ಸುರೇಶ್ ಗೌಡ್ ಒಬ್ರು ಮಾತಾಡಿದ್ರು ತದನಂತರ ರಾಜಕಾರಣಿ ರಾಜಕಾರಣಿಗಳೇ ಅಡ್ಜಸ್ಟ್ ಆಗ್ಬಿಟ್ಟು ಈ ಕೆಲಸ ಸುಗಮವಾಗಿ ನಡೀತಾ ಇದೆ ಈಗಲಾದ್ರೂ ಸ್ಟಾಪ್ ಮಾಡ್ಬೇಕು ಯಾರಾದ್ರೂ ಮಾಧ್ಯಮೇಲ್ ಬಂದ್ರೆ ಬಂದ್ರೆ ಎಲ್ಲಿಂದ ಎತ್ತಿನ ಒಳೆ ನಾ ತಗೊಂಡೋಗಿದ್ದಾರೆ ಅಂತ ನಾನು ತೋರಿಸ್ತೀನಿ ತೋರಿಸ್ತೇನೆ ಆದ್ರಿಂದ ಕೂಡಲೇ ಈ ಕಾಮಗಾರಿಗಳನ್ನ ನಿಲ್ಲಿಸಿ ನೀರ್ನ ನಮಗೆ ತುಮಕೂರ್ನವ್ರಿಗೆ ಸಿಗೋಂಗೆ ಮತ್ತೆ ಬಯಲು ಸೀಮೆಗೆ ಸಿಗೋಂಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ಎಸ್ ವೀಕ್ಷಕರೇ ನಮ್ಮ ನೀರು ನಮಗೆ ಬೇಕು ಅಂದ್ರೆ ನಮ್ಮ ತುಮಕೂರಿಗೆ ನಮ್ಮ ಏನು ಹೇಮಾವತಿ ನೀರೇನಿದೆ ಹೇಮಾವತಿ ನ್ಯಾಯಾಲಯ ಪ್ರದೇಶದ ಏನ್ ಜನರೇನಿದ್ದಾರೆ ಅವರಿಗೆ ಬೇಕು ವಾದ ಸರ್ ಈಗ ನಮಸ್ತೆ ಈಗ ಯಾವ ರೀತಿಯಾದಂತಹ ಏನು ಪ್ರತಿಭಟನೆ ನಡೆಸ್ತಾ ಇದ್ರೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ನೀಡ್ತಾರೆ ವಿಚಾರವಾಗಿ ನಾವು ಇಂಜಿನಿಯರ್ಗೆಲ್ಲ ಇದು ಮಾಡಿದ್ದೀವಿ ಎಮರ್ಜೆನ್ಸಿ ಸ್ಟಾಪ್ ಮಾಡಬೇಕು ಹೊರಕು ಅಂತ ಹೇಳ್ಬಿಟ್ಟು ಇವರು ಸರ್ಕಾರದ ಕುತಂತ್ರದಿಂದ ನಮಗೆ ಹನ್ನೊಂದು ಟಿ ಎಂ ಸಿ ನೀರ್ ಬರೋದ್ನ ಅದೇ ಇವಾಗ ಹದ್ನಾಲ್ಕು ಹನ್ನೊಂದು ಹದ್ನಾಲ್ಕು ಟಿ ಎಂ ಸಿ ಕೊಡ್ತಾವ್ರೆ ಇಪ್ಪತ್ತೈದು ಟಿ ನಮ್ ಸಿ ನಮ್ಮ ತುಮಕೂರು ಜಿಲ್ಲೆಗೆ ಇದಾಗಬೇಕು ಆ ಇಪ್ಪತ್ತೈದು ಟಿ ಎಮ್ ಸಿ ಅಲ್ಲಿ ಹನ್ನೊಂದು ಟಿ ಎಂ ಸಿ ಮಾತ್ರ ನಮ್ಗೆ ಉಪಯೋಗ ಆಗ್ತಾ ಇದೆ ಹದ್ನಾಲ್ಕು ಟಿ ಎಂ ಸಿ ಇನ್ನು ಹನ್ನೊಂದು ಟಿ ಎಂ ಸಿ ನೀರು ಎಲ್ಲಿ ಕದಿತಾವ್ರಿ ಇವ್ರು ಮೊಟ್ಟ ಮೊಟ್ಟ ಮೊದಲನೇದಾಗಿ ನಮ್ಗೆ ಅದು ಪ್ರಶ್ನೆ ಅಲ್ವಾ ಅದರಿಂದ ನಮಗೆ ಬರೋ ಅಂತ ನೀರ್ನ ಇಪ್ಪತ್ತೈದು ಟಿ ಎಂ ಸಿ ನೀರು ಕಂಪ್ಲೀಟ್ ಕೊಟ್ಟು ಮಿಕ್ಕಿನಾದಂತೆ ನೀರ್ನವನು ಎಲ್ಲಾನ ತಗೊಂಡು ಹೋಗ್ಲಿ ನಮ್ಮ ತುಮಕೂರು ಜಿಲ್ಲೆಗೆ ಇಪ್ಪತ್ತೈದು ಪ ಟಿ ಎಮ್ ಸಿ ನೀರು ಬಂದೇ ತೀರಬೇಕು ಅದರಿಂದ ಇದೇನಾದರೂ ಇದು ಮಾಡಿಬಿಟ್ರೆ ರಾಜ್ಯ ಸರ್ಕಾರದ ವಿರುದ್ಧ ಕಠಿಣ ಕ್ರಮ ತಗೊಬೇಕು ರೈತ ಸಂಘಟನೆ ಎಲ್ಲೆಲ್ಲೂ ಹೋರಾಟ ಮಾಡುತ್ತೆ ಇದು ನಿರಂತರವಾಗಿ ನಿಲ್ಲವರಿಗೂ ನಿಲ್ಲಿಸೋದಿಲ್ಲ ಎಲ್ಲ ಸಂಘಟನೆ ಒಟ್ಟಾಗಿ ಇದು ನಮ್ಮ ಇದು ದೃಢ ನಿರ್ಧಾರ ಎಲ್ಲ ತಾಲೂಕು ಕೆರೆಗಳ್ಗೆ ನೀರ್ ತುಂಬಿಸ್ಬೇಕು ಆ ಹನ್ನೊಂದು ಟಿ ಎಂ ಸಿ ಬಿಟ್ಟಿದ್ರೆ ರೈತರಿಗೆ ಬರ್ತಾನೆ ಇರ್ತಿರ್ಲಿಲ್ಲ ಆ ಎಣ್ಣೆ ಟಿ ಎಂ ಸಿ ನೀರ್ ಎಲ್ಲಿ ಕಳಿಸ್ತಾವ್ರಿ ಇವ್ರು ತಮಿಳ್ನಾಡಿಗೆ ಕಳಿಸ್ತಾವ್ರೆ ಇಲ್ಲ ಮಾಗಡಿ ರಾಮನಗರ ಕಳಿಸ್ತಾವ್ರೆ ಇದನ್ನ ಫಸ್ಟ್ ನಮ್ಗೆ ಅವ್ರ ಹೇಳ್ಬೇಕು ಇಷ್ಟು ನಮ್ ರೈತರು ಒತ್ತಾಯ ನಮಸ್ತೆ ಸರ್ ಎಸ್ ವೀಕ್ಷಕರ ಈ ಪ್ರತಿಭಟನೆಲಿ ಈಗಾಗಲೇ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ಸಂಘದವರು ಇದ್ದಾರೆ ಅದೇ ರೀತಿ ಏನು ಕನ್ನಡಪರ ಸಂಘಟನೆಯವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಉತ್ಸಾಹಿಯಾಗಿ ಭಾಗವಹಿಸಿರುವಂತದ್ದು ಸೊ ಈಗ ಸದ್ಯಕ್ಕೆ ನಾನು ಕನ್ನಡ ಪರ ಸಂಘಟನೆಗರ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಮೊದಲೇದಾಗಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರೋ ಉದ್ದೇಶ ಸರ್ ನಮ್ಮ ತುಮಕೂರು ಜಿಲ್ಲೆಗೆ ನೀರಿನ ವಿಚಾರದಲ್ಲಿ ಭಾರಿ ಅನ್ಯಾಯ ಆಗಿದೆ ಹಾಗಾಗಿ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜನಕ್ಕೆ ಕುಡಿಯಕ್ ನೀರ್ ಇಲ್ದಂಗ್ ಆಗೋಯ್ತು ಈ ವಿಚಾರವಾಗಿ ಸರ್ಕಾರ ಗಮನ ಹರಿಸ್ಬೇಕು ಹಾಗಾಗಿ ನಾವು ಏನು ಇವತ್ತು ಶಾಂತ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಇದನ್ನ ಉಗ್ರವಾದ ಹೋರಾಟ ಅಂತ ನೀವು ಪರಿಸ್ಥಿತಿ ತಂದ್ಕೊಂಡ್ಬೇಡಿ ಹಾಗಾಗಿ ಜನಕ್ಕೆ ನೀರ್ ಇಲ್ಲಾಂದ್ರೆ ಎಲ್ಲಿಗ್ ಹೋಗ್ಬೇಕು ವಿಧಾನಸೌಧದ ಮುಂದೆ ಬಂದು ಕುತ್ಕೊಬೇಕಾ ಇಲ್ಲ ವಿಧಾನಸೌಧದಲ್ಲಿ ಬರೋ ನೀರ್ ಹಿಡಿಬೇಕಾ ನಾವು ಬಂದು ಹೇಳಿ ಈ ಕಡೆ ಗಮನ ಹರಿಸ್ಬೇಕು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಸಚಿವರು ಇದ್ದಾರೆ ಪ್ರಭಾವಿ ಎಲ್ ಎಗಳು ಇದ್ದಾರೆ ದಯಮಾಡಿ ಇವ್ರಿಗೆ ನಾವು ಕೇಳ್ಕೊಳೋದ್ ಏನಂದ್ರೆ ತುಮಕೂರು ಜಿಲ್ಲೆಗೆ ನೀವು ಕೆಲಸ ಮಾಡಿ ಅಂತ ಕೇಳ್ಕೊಂತ ಸರ್ ಈಗ ಟೌನ್ ಗೆ ಇಲ್ಲಿ ನಿಮ್ಮ ಸಿಟಿ ವ್ಯಾಪಿ ವ್ಯಾಪ್ತಿಯನ್ನು ನೋಡಕ್ ಹೋದ್ರೆ ಈಗ ನಿಮ್ಮ ಏನು ಶಾಸಕರು ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಶಾಸಕರ ಕಡೆಯಿಂದ ಯಾವ ರೀತಿಯಾದಂತಹ ಏನು ಪ್ರತಿಕ್ರಿಯೆ ದೊರೀತಾ ಇದೆ ಸರ್ ಅವರು ಸಂಪೂರ್ಣವಾಗಿ ರಾಜಕೀಯ ದೇಶದಿಂದ ಅವರು ಬೆಂಬಲ ಕೊಟ್ಟಿಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಇಲ್ಲಿ ಬೆಂಬಲ ಕೊಟ್ಟಿದೀವಿ ನಾವು ಅವ್ರ ಪಕ್ಷ ಇವ್ರ ಪಕ್ಷ ಅಂತ ನಾವು ದಯಮಾಡಿ ಯಾರು ಬಂದಿಲ್ಲ ನಾವು ಪ್ರೇರಿತವಾಗಿ ಬಂದಿದೀವಿ ನಮ್ ಕನ್ನಡಪರ ಸಂಘಟನೆಗಳು ಇದಾವೋ ಅಷ್ಟು ಜನ ಬಂದಿ ಈ ಒಂದು ಹೋರಾಟಕ್ಕೆ ನಾವು ಕೈ ಜೋಡಿಸಿದೀವಿ ಇದನ್ನೇ ವಿಚಾರವಾಗಿ ಇನ್ನು ಮುಂದಕ್ಕೂನು ಏನಾದ್ರು ಇದಕ್ಕೆ ಅನ್ಯಾಯ ತುಮಕೂರು ಅನ್ಯ ಆಯ್ತು ಅಂತ ಗೊತ್ತಾದ್ರೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಮುಷ್ಕರ ಮಾಡೋಕೆ ನಾವು ಬಂದ್ ಕರೆ ಕೊಡೋಕು ರೆಡಿ ಆಗಿದೀವಿ ಈ ವಿಚಾರವಾಗಿ ತಾವು ದಯ ಮಾಡಿ ಗಮನ ಹರಿಸ್ಬೇಕು ಅಂತ ಕೇಳ್ಕೊಂತೀವಿ ನಾವು ಗವರ್ಮೆಂಟ್ ಗೆ ಅಂದ್ರೆ ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಒತ್ತಾಯವನ್ನು ಮಾಡ್ತೀರಾ ಈ ವಿಚಾರವಾಗಿ ಸರ್ ನಾನ್ ಹೇಳ್ತಾ ಇಲ್ವಾ ಪ್ರತಿ ಒಬ್ರು ಜನ ತುಮಕೂರು ಜನ ಒಂದೊಂದ್ ಬಿಂಗೆ ಹಿಡ್ಕೊಂಡು ವಿಧಾನಸೌಧಕ್ಕೆ ಮುಂದೆ ಹೋಗ್ತಿವಿ ಡೈಲಿ ನಮ್ಗೆ ಒಂದೊಂದ್ ಬಿಂಗೆ ನೀರ್ ಕೊಡಿ ಹಾಗೆ ಟ್ರೈನ್ ಫ್ರೀ ಮಾಡ್ಕೊಟ್ರೆ ನಾವ್ ದಿನ ಹೋಗಿ ನೀರ್ ಹಿಡ್ಕೊಂಡ್ ಬಂದ್ ಜೀವನ ಮಾಡ್ತೀವಿ ಇಲ್ಲಿ ನಮ್ಗೆ ನೀರ್ ಕೊಡ್ಲಿಲ್ಲ ಅಂದ್ರೆ ಇಷ್ಟೇ ನಾವ್ ಹೇಳೋದು ಸರ್ ನಮಸ್ತೆ ಹೆಸರು ಬಸವರಾಜ್ ಅಂತ ಬಸವರಾಜ್ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈಗ ಏನು ಈಗ ಹೇಮಾವತಿ ನದಿ ನೀರು ವಿಚಾರಕ್ಕೆ ಈಗ ಹೇಮಾವತಿ ಹೋರಾಟ ಸಮಿತಿ ನಿರ್ಣಯ ತಗೊಂಡಿದೆ ಅವೈಜ್ಞಾನಿಕವಾಗಿ ತುಮಕೂರು ಜಿಲ್ಲೆಗೆ ಹಂಚಿಕೆ ಆಗಿರ್ತಕ್ಕಂಥ ನೀರ್ನ ಮಾಗಡಿ ತಾಲೂಕಿಗೆ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಪೈಪ್ಲೈನ್ ಮುಖಾಂತರ ಕೊಂಡೊಯ್ಯಂತ ಈ ಯೋಜನೆಗೆ ನಮ್ದು ವಿರೋಧ ಇದೆ ಎರಡ್ ಸಾವಿರದ ಹದಿನೆಂಟರಿಂದಲೂ ನಾವು ಕುಣಗಲ್ ಭಾಗದಲ್ಲಿ ನಡೀತಾ ಇರತಕ್ಕಂತ ಕಾಮಗಾರಿನ ವಿರೋಧ ಮಾಡಿದ್ವಿ ಈಗ ಅದೇ ಯೋಜನೆ ಈಗ ಸದ್ಯದ ಸ್ಥಿತಿಲಿ ಮತ್ತೊಮ್ಮೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿಟ್ಟೂರು ಭಾಗದಿಂದ ಡಿ ರಾಮಪರ್ ಡಿ ರಾಮ್ಪುರ್ ದಿಂದ ಕೊಂಡೊಯ್ಯಂತ ಯೋಜನೆಗೆ ನಾವು ವಿರೋಧ ಮಾಡಿ ಹಂತ ಹಂತವಾಗಿ ನಾವು ಉಗ್ರ ರೂಪನ ಏನು ಹೋರಾಟ ಮಾಡ್ತಾ ಇದೀವೋ ಅದನ್ನ ಮುಂದಿನ ಹಂತಕ್ಕೆ ಹೋಗ್ತಾ ಇದೀವಿ ಇವತ್ತಿಗೆ ಒಂದು ಗಡುವು ತುಮಕೂರಿಗೆ ತುಮಕೂರು ಜಿಲ್ಲೆ ಆಶ್ರಿತ ಅಂದ್ರೆ ಹೇಮಾವತಿ ಆಶ್ರಿತ ಎಲ್ಲಾ ತಾಲೂಕುಗಳ ಕೂಡ ಸಂಪೂರ್ಣ ಸ್ತಬ್ಧ ಆಗಿದೆ ಕಡ್ಡಾಯವಾಗಿ ಈ ಸರ್ಕಾರ ಈ ಯೋಜನೆ ಸ್ಥಗಿತಗೊಳಿಸಬೇಕು ಇದು ನಮ್ಮ ಹಂಚಿ ನಮ್ಮ ಹಂಚಿಕೆನೂ ಇವರು ಕೊಂಡೊಯ್ಯಂತ ಹುನ್ನಾರ ಮುಂದಿನ ದಿನಗಳಲ್ಲಿ ಅದೇ ಏನು ಎಕ್ಸ್ಪ್ರೆಸ್ ಕ್ಯಾನೆಲ್ ಮುಂದೆ ಕೊಂಡೋಗ ರಾಜಕೀಯ ಹಿತಾಸಕ್ತಿ ಈ ನಿಲುವಿಗೆ ನಾವು ಒಪ್ಪಲ್ಲ ಈ ತುಮಕೂರು ನಾಗರಿಕರು ಎಚ್ಚೆತ್ಕೊಂಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಮುಂದಿನ ಹಂತಕ್ಕೆ ನಾವು ಕೊಂಡೊಯ್ಯದಕ್ಕೆ ನಾವು ಯಾವ ಸನ್ನಿವೇಶಕ್ಕೂ ನಾವು ಸಿದ್ಧರಾಗಿದ್ವಿ ಸೊ ಈಗ ಯಾವ ರೀತಿಯಾದಂತಹ ಒಂದು ಏನು ಸ್ಟೆಪ್ ತಗೊಬಹುದು ಅಂತ ಅನ್ಸುತ್ತೆ ಸರ್ಕಾರ ಈ ವಿಚಾರವಾಗಿ ನೀರಿನ ವಿಚಾರವಾಗಿ ಸರ್ಕಾರ ತಾನು ಈಗಾಗ್ಲೇ ನಾವು ಈಗ ಇಲ್ಲಿವರೆಗೂ ಕೊಂಡೊಯ್ದಿರ ಹಂತಗಳು ನಾವು ಅಣಕು ಶವ ಯಾತ್ರೆ ಮಾಡಿದೀವಿ ಡಿ ರಾಮ್ಪುರದಲ್ಲಿ ತೆಗಿತಾ ಇದ್ದ ಏನು ಗೋಸ್ಕರ ತೆಗಿತಾ ಇದ್ದಂತ ಚಾನೆಲ್ ನ ಮುಚ್ಚಿದೀವಿ ಮತ್ತೆ ಈ ಸ್ವಾಧೀನ ಪ್ರಕ್ರಿಯೆನೇ ಇಲ್ಲ ಪೈಪ್ಲೈನ್ ಹಾಕ್ಲಿಕ್ಕೆ ಅದನ್ನು ಕೂಡ ಅವೈಜ್ಞಾನಿಕ ಅಂದ್ರೆ ಯಾವುದೇ ನಿರ್ಧಾರ ಮಾಡದಲ್ಲೇ ರೈತನ ಭೂಮಿ ಅಥವಾ ಸರ್ಕಾರಿ ಭೂಮಿಲಿ ಕೊಂಡೊ ಕೊಂಡೊಯ್ಯಕ್ ಹೋಗ್ತಾ ಇದ್ರು ನಾವು ವಿರೋಧ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಬಂದಿ ಕರೆ ಕೊಟ್ಟಿದೀವಿ ಜನರ ಸ್ಪಂದನೆ ನೋಡ್ತೀವಿ ಮತ್ತೆ ರಾಜಕೀಯ ಅಂದ್ರೆ ಯಾವುದೇ ಪಕ್ಷದ ಪಕ್ಷಾತೀತವಾಗಿ ನಾವು ಮಾಡ್ತಾರಂತ ಹೋರಾಟಕ್ಕೆ ಸಂಘಟನೆಗಳು ಸುಮಾರು ಅರವತ್ತಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಕೊಟ್ಟಿದೆ ರೈತ ಸಂಘದ ಜೊತೆಗೆ ನಾವು ಮುಂದಿನಂತಿಗ್ ತಗೊಂಡೋದಿಕ್ಕೆ ನಾವು ಸಿದ್ಧರಾಗಿದ್ದೀವಿ